ಹೆಸರು ಯೋಗೇಶ್, ಬೆಂಗಳೂರಿಂದ ಮಾತಾಡ್ತಾ ಇರೋದು. ಇಂಡಸ್ ವಿವಾ ಒಂದು ಕಂಪನಿಯ ಒಂದು ಪ್ರಾಡಕ್ಟ್ ಐ ಪಲ್ಸ್ನ ನಮ್ಮ ಸರ್ಗೆ ತುಳಸಿದಾಸ್ ಸರ್, ಸೊ ಇಲ್ಲೇ ಬೆಂಗಳೂರಲ್ಲಿ ಉಳ್ಳಾಳ ಫೇಮಸ್ ಅಸ್ಟ್ರಾಲಜರ್. ಕೇರಳದಲ್ಲಿ ಇವರು ತುಂಬ ವರ್ಷಗಳಿದ್ದು ಇವರ ಒಂದು ವಿದ್ಯಾಭ್ಯಾಸನೆಲ್ಲ ಮುಗಿಸ್ಕೊಂಡು ಒಂದು ಜ್ಯೋತಿಷ್ಯ ಪಂಡಿತರಾಗಿ ಬೆಂಗಳೂರಲ್ಲಿ ಬಂದು ತುಂಬ ವರ್ಷಗಳಿಂದ ಇಲ್ಲಿ ನೆಲೆಸಿ, ಅವ್ರಿಗೊಂದು ಕೈಯಲ್ಲಿ ಒಂದು ನರ್ವ್ ಡಿಸಾರ್ಡರ್, ಒಂದು ನರದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅದನ್ನ ಆಪರೇಷನ್ ಕೂಡ ಮಾಡಿಸಿದ್ದಾರೆ. ಮಾಡಿಸಿ ಅದರಿಂದ ಸಮಸ್ಯೆಗಳು ಮತ್ತೆ ಅವ್ರ ಗುಣ ಆಗ್ತಾ ಇತ್ತು. ಸೊ ಇವಾಗ ನಮ್ಮ ಒಂದು ಐಪಲ್ಸ್ನ ಯೂಸ್ ಮಾಡಿ ಇವ್ರಿಗೆ ಒಂದು ಸ್ಮಾಲ್ ರಿಸಲ್ಟ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇವರು ಒಂದು ಬಾಟಲ್ನ ತಗೊಂಡು ಯೂಸ್ ಮಾಡ್ತಾ ಇದ್ರು. ಇವಾಗ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟಪಟ್ಟು ಅವರೇ ಇಷ್ಟಪಟ್ಟು ನಮಗೆ ಫೋನ್ ಮಾಡಿ ಇನ್ನೊಂದು ಬಾಟಲ್ ಬೇಕು ಅಂತ ತಗೊಂಡಿದ್ದಾರೆ. ಸೊ ಅವರ ಒಪಿನಿಯನ್ ಕೇಳೋಣ. ಸೊ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಇಲ್ಲಿ ಗಂಟ ತಗೊಂಡಿರೋಂಥ ಟ್ರೀಟ್ಮೆಂಟಿಂದ ಮತ್ತು ಇದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಯಾವ ಥರ ಆಗ್ತಾ ಇದೆ ಅಂತ. ಸೊ ನಮ್ಮ ತುಳಸಿದಾಸ್ ಸರ್ನ ಕೇಳೋಣ. ಸೊ ಓಟು ತುಳಸಿದಾಸ್ ಸರ್, ನಿಮ್ಮ ಒಂದು ಅಭಿಪ್ರಾಯ ಹೇಗಿದೆ ಪ್ರಾಡಕ್ಟು, ಹೇಗೆ ಅನ್ನಿಸ್ತಾ ಇದೆ, ಇದು ತಗೊಂಡ್ಮೇಲೆ ನಿಮಗೆ ಏನೆಲ್ಲ ಫೀಲಿಂಗ್ಸ್ ಬರ್ತಾ ಇದೆ ಅಂತ ಒಂದು ಸ್ವಲ್ಪ ಹೇಳ್ಬೋದು. ಸೊ ಇದು ನಿಮಗೆ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ? ಹತ್ತು ಇಪ್ಪತ್ತು ವರ್ಷದಿಂದ ಇತ್ತು. ಇಪ್ಪತ್ತು ವರ್ಷದಿಂದ ಇತ್ತು. ಇತ್ತು ಅಂದ್ರೆ ನರ ಹೇಳ್ಕೊಂಡಿರ್ಲಿ, ನರ ಹೇಳ್ಕೊಂಡಿರ್ಲಿ, ಹಿಂಗೆ ಇತ್ತು ಮಾಮೂಲಿ. ಏನಾಗಲ್ಲ ಅಂತ ಹೇಳಿ ಸುಮ್ಮನೆ ಸೈಲೆಂಟ್ ಆಗಿತ್ತು. ಸೈಲೆಂಟ್ ಆಗ್ಬಿಟ್ಟಿದ್ರಿ, ಏನೋ ನೋವು ಇಲ್ವಲ್ಲ. ಆಮೇಲೆ ಬರ್ತಾ 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 ಈ ಫಸ್ಟ್ ನರ ಹೇಳ್ಕೊಂಡ್ಬಿಡ್ತು, ಬೆರಳು ಹಿಂಗೆ ಮಾಡಕ್ಕಾಗ್ತಿರ್ಲಿಲ್ಲ, ಫುಲ್ಲು ಹಿಂಗೆ ಆಗ್ಬಿಟ್ಟಿತ್ತು. ಅವಾಗ ಹೋಗಿ ಹಾಸನದಲ್ಲಿ ಹೋಗ್ಬಿಟ್ಟು ಹೇಮಾವತಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಬಂದೆ. ಆಮೇಲೆ ಇಲ್ಲಿ ಯಾರು ನಮ್ಮ ನರಸಿಂಹಮೂರ್ತಿ ಹೇಳಿದ್ರೆ ಆಮೇಲೆ ನಿಮ್ಗೆ ಹೇಳ್ಬಿಟ್ಟು ತಿಳಿಸ್ಬಿಟ್ಟು ಒಂದು ಬಾಕ್ ತಗೊಂಡೆ. ತಿರ್ಗಾ ಒಂದು ಮೆದನೆ ಒಂದು ಇಪ್ಪತ್ತರ ಸ್ವಲ್ಪ ಗ್ಯಾಪ್ ಆಯಿತು. ಗ್ಯಾಪ್ ಆದ್ಮೇಲೆ ತಗೊಂಡು ತಿರ್ಗಾ ಒಂದು ಬಾಡಿ ತಗೊಂಡೆ, ತಿರ್ಗಾ ಒಂದು ಬಾಡಿ ಒಂದು ಮಾಡಿ. ಸೊ ನಿಮಗೆ ಇದನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಹಗುರವಾಗ್ತಾ ಇದೆ, ಇದರಿಂದ ಬೆನಿಫಿಟ್ ಸಿಗ್ತಾ ಇದೆ ಅಂತ ನಿಮ್ಮ ಯೂಸ್ ಮಾಡ್ತಾ ಇದ್ದೀರಾ. ಸೊ ಇದರಿಂದ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಈ ಥರ ಹರಿದ ಸಮಸ್ಯೆ ಇದೆ ಅಥವಾ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಅವ್ರಿಗೆ ಹೇಳ್ತಿರ್ಬೇಕು, ನಮ್ಮ ಮಾತು ನಡೆಯುತ್ತೆ. ಖಂಡಿತ ನಮ್ಮ ವಯಸ್ಸಿನ ಬಗ್ಗೆ ಬರ್ತಾರೆ ಅವರು, ನನಗೆ ಪರವಾಗಿಲ್ಲ ಅಂದಮೇಲೆ ನಾನು ಬೇರೆಯವ್ರಿಗೂ ಹೇಳ್ತಿರ್ಬೇಕು. ಮಕ್ಕಳ ನಾನು ತುಂಬ